ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಜನವರಿ 9ರ ಒಂದು ಪ್ರಚಲಿತ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದೀವಿ. ಮುಖ್ಯವಾಗಿ ಇಲ್ಲಿ ನಾವು ನೋಡೋದಂತಂದರೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಕರ್ನಾಟಕದಲ್ಲಿ ಆತಂಕ ಸೃಷ್ಟಿಸಿದ 5 ವರ್ಷದ ವರದಿ, ಅರಳುವ ಮುನ್ನವೇ ಬಾಡಿದ ಕಂದಮ್ಮಗಳು, 57,000 ಶಿಶುಗಳ ಸಾವು. ಸೊ ಇಲ್ಲಿ ಒಂದು ಭಯಾನಕ ವರದಿ ಬಂದಿದೆ. ಈ ವರದಿಯ ಪ್ರಕಾರ ಕಳೆದ 5 ವರ್ಷಗಳಲ್ಲಿ ಸಾಕಷ್ಟು ಮಕ್ಕಳು ಇವತ್ತು ಸಾವಿಗೀಡಾಗಿದ್ದಾರೆ. ಈ ಶಿಶು ಮರಣಗಳ ಪ್ರಮಾಣ 5 ವರ್ಷದಲ್ಲಿ ಹೆಚ್ಚಾಗಿದೆ ಅನ್ನೋದನ್ನು ಇಲ್ಲಿ ಕೂಡ ರಿಪೋರ್ಟ್ ಹೇಳ್ತಾ ಇದೆ. ಇಲ್ಲಿ ನಾವು ನೋಡೋದಂತಂದರೆ 5 ವರ್ಷಗಳಲ್ಲಿ ಕಂದಮ್ಮಗಳು 57,655 ಶಿಶುಗಳು ಇವತ್ತು ಅರಳುವ ಮುನ್ನನೇ ಕಣ್ಮುಚ್ಚಿದವು. ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಪ್ರತಿ ವರ್ಷ ಜನಿಸಿದ 1,000 ಶಿಶುಗಳಲ್ಲಿ 25 ಶಿಶುಗಳು ಅಪೌಷ್ಟಿಕತೆ ಸೇರಿದಂತೆ ವಿವಿಧ ಕಾರಣಗಳಿಂದ ಜೀವ ಕಳ್ಕೊಳ್ತಾ ಇದ್ದವು. ಈ ನವಜಾತ ಶಿಶುಗಳ ಆರೋಗ್ಯಕ್ಕೋಸ್ಕರ ಕಾಂಗ್ರೂ ಮದರ್ ಕೇರ್ ಮತ್ತು ನವಜಾತ ಶಿಶು ಸ್ಥಿರೀಕರಣ ಘಟಕ, ಹೀಗೆ ಅನೇಕ ಆರೋಗ್ಯ ಕಾರ್ಯಕ್ರಮಗಳಿದ್ದರೂ ಕೂಡ ಅವು ಯಾವೂ ಫಲಕಾರಿ ಆಗ್ತಾ ಇಲ್ಲ. ಅದರರ್ಥ ಆ ಯೋಜನೆಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಇನ್ನು ಈ ಒಂದು ಶಿಶು ಮರಣಗಳ ಪ್ರಮಾಣವನ್ನು ನಾವು ನೋಡೋದಾತಂದರೆ ಅತ್ಯಧಿಕ ಶಿಶುಗಳು ಬಡ ಮತ್ತು ಮಧ್ಯಮ ವರ್ಗಕ್ಕೆ ಸಂಬಂಧಿಸಿದ್ದು. ಇವರು ಹೆಚ್ಚಾಗಿ ಆರೋಗ್ಯ ಸೇವೆಗಳಿಗಾಗಿ ಸರ್ಕಾರಿ ಆಸ್ಪತ್ರೆಗಳನ್ನೇ ನಂಬಿಕೊಂಡಂಥವ್ರು, ಯಾವುದೇ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಲು ಪ್ರೈವೇಟ್ ಹಾಸ್ಪಿಟಲ್ ಮೇಲೆ ನಂಬಿಕೆ ಇಡದೇ ಇರೋರು. ಸೊ ಇವರು ಈ ಒಂದು ಸರ್ಕಾರಿ ಆಸ್ಪತ್ರೆ ಮೇಲೆ ನಂಬಿಕೆ ಇಟ್ಟಂಥ ವರ್ಗದ ಕುಟುಂಬದ ಶಿಶುಗಳೇ ಅತಿ ಹೆಚ್ಚು ಮರಣಕ್ಕೀಡಾಗಿದ್ದು ಈ ಒಂದು ರಿಪೋರ್ಟಲ್ಲಿ ಎದ್ದು ಕಾಣ್ತಾ ಇದೆ. ಇನ್ನು ಬೆಂಗಳೂರು ನಗರ, ಕಲಬುರಗಿ, ರಾಯಚೂರು, ಮೈಸೂರು, ಧಾರವಾಡ, ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ತಲಾ 500ಕ್ಕೂ ಅಧಿಕ ಪ್ರಕರಣಗಳು ಇವತ್ತು ವರದಿಯಾಗ್ತಾ ಇದ್ದವು. ಸೊ ಯಾಕೆ ಶಿಶುಗಳ ಮರಣ ಆಗ್ತಾ ಇದೆ, ಇದಕ್ಕೆ ಕಾರಣಗಳನ್ನು ಕೂಡ ಈ ಆರ್ಟಿಕಲಲ್ಲಿ ಕೊಟ್ಟಿದ್ದರು. ಸೊ ಮೂಲ ಸೌಕರ್ಯದ ಕೊರತೆ, ಸರಿಯಾಗಿ ಹಾಸ್ಪಿಟ್ಲ್ ಇಲ್ಲದೆ ಇರೋದು, ಕೆಲವೊಂದು ಸ್ವಚ್ಛತಾ ಕ್ರಮಗಳಿಲ್ಲದೆ ಇರ್ಬೋದು, ಡಾಕ್ಟರ್ಸ್ ಇಲ್ಲದೆ ಇರ್ಬೋದು, ಸರಿಯಾದ ವೈದ್ಯಕೀಯ ಸೌಲಭ್ಯಗಳಿಲ್ಲದೆ ಇರ್ಬೋದು, ಇವು ಮೂಲ ಸೌಕರ್ಯದ ಕೊರತೆ. ಇದರ ಜೊತೆಗೆ ಅಪೌಷ್ಟಿಕತೆ ತಾಂಡವಾಡ್ತಾ ಇದೆ. ಬಡತನದಿಂದ ಇವತ್ತು ಸಾಕಷ್ಟು ತಾಯಂದಿರಲ್ಲಿ ಅಪೌಷ್ಟಿಕತೆ ಕಾಣ್ತಾ ಇದೆ. ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಇದು ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ಅಪೌಷ್ಟಿಕತೆಯಿಂದ ಇವತ್ತು ಮಕ್ಕಳು ಸಾಯ್ತಾ ಇದ್ದಾರೆ. ಇನ್ನು ಕಡಿಮೆ ತೂಕ, ಅವಧಿಪೂರ್ವ ಜನನ, ಆರೈಕೆಯ ಕೊರತೆ, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ, ಅಂಗವಿಕಲತೆ, ತಜ್ಞ ವೈದ್ಯರ ಕೊರತೆ, ಈ ಎಲ್ಲ ಕಾರಣಗಳಿಗಾಗಿ ಇವತ್ತು ಕರ್ನಾಟಕದಲ್ಲಿ ಶಿಶು ಮರಣ ಹೆಚ್ಚಾಗ್ತಾ ಇದ್ದವು. ಇವತ್ತು ನಾವು ಉತ್ತರ ಭಾರತದ ರಾಜ್ಯಗಳಲ್ಲೇ ಜಾಸ್ತಿ ಇದೆ ಅಂತ ಅಂದ್ಕೊಂಡಿದ್ದೀವಿ. ಕಂಪ್ಯಾರಿಟಿವ್ಲಿ ಉತ್ತರ ಭಾರತದ ರಾಜ್ಯಗಳನ್ನು ಕಂಪೇರ್ ಮಾಡಿದಾಗ ನಮ್ಮಲ್ಲಿ ಕಡಿಮೆ ಇದೆ, ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿನೂ ಶಿಶುಗಳ ಮರಣ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಆದಷ್ಟು ಬೇಗ ಸರ್ಕಾರ ಇದಕ್ಕೊಂದು ಸರಿಯಾದ ಪರಿಹಾರಾತ್ಮಕ ಸೂಚನೆಗಳನ್ನು ಕೊಡಬೇಕು. ಆದಷ್ಟು ಬೇಗ ಈ ನೆಗ್ಲೆಕ್ಟನ್ನು ಕಡಿಮೆ ಮಾಡಿ ಶಿಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಆಗೋ ಥರ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಮುಂದುವರೆದಂತೆ ಪ್ರಜಾವಾಣಿ ನ್ಯೂಸ್ ಪೇಪರಲ್ಲಿ ಒಂದು ಆರ್ಟಿಕಲ್ ಬಂದಿದೆ. ಈ ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ, ಇದನ್ನು ಹೆಸರಿಟ್ಟಿದ್ದಾರೆ ಹೊಸ ದಶಕಕ್ಕೆ ವಿಜ್ಞಾನದ ರಾಶಿ ಭವಿಷ್ಯ ಅಂತೆ. ಟೋಕಿಯೋದಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ. ವಿಜ್ಞಾನ ತಂತ್ರಜ್ಞಾನದ ನಾಗಾಲೋಟ ಪ್ರದರ್ಶನ ಮಾಡೋಕ್ಕೆ ಈಗಾಗಲೇ ಜಪಾನ್ ಸಿದ್ಧತೆ ನಡೆಸಿದೆ. ಇದೇ ಜುಲೈ ಆಗಸ್ಟ್ನಲ್ಲಿ 2020 ಒಲಿಂಪಿಕ್ಸ್ ಪಂದ್ಯಗಳು ಜಪಾನ್ನ ರಾಜಧಾನಿ ಟೋಕಿಯೋದಲ್ಲಿ ಜರುಗ್ತಾ ಇದ್ದಾವೆ. ಈ ಒಂದು ಹೊಸ ದಶಕಕ್ಕೆ ವಿಜ್ಞಾನದ ರಾಶಿ ಭವಿಷ್ಯ ಅಂದರೆ ಮುಂದಿನ ದಿನಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಯಾವ ರೀತಿ ಬೆಳವಣಿಗೆ ಆಗಬಹುದು ಅನ್ನೋದನ್ನು ಇವತ್ತು ಜಪಾನ್ ಇಡೀ ಜಗತ್ತಿಗೆ ಈ ಒಂದು ಕ್ರೀಡಾ ಪಂದ್ಯಾವಳಿಗಳ ಮೂಲಕ ತೋರಿಸೋಕ್ಕೆ ನಿಂತಿದೆ. ಅಂಥವು ಏನೇನು ಸಾಧ್ಯತೆಗಳು, ಹೊಸ ಹೊಸ ಸಾಧ್ಯತೆಗಳನ್ನು ಜಪಾನ್ ಇವತ್ತು ಕಂಡುಕೊಂಡಿದೆ. ಇಲ್ಲಿ ಕೆಲವೊಂದು ಪ್ಯಾರಾದಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದರು. ಸೊ 1912 ಸ್ಟಾಕ್ಹೋಮ್ ಮೇಳದಲ್ಲಿ ಮೊದಲ ಬಾರಿಗೆ ಊಟದ ಸಮಯ ನಿಷ್ಕರ್ಷೆಗೆಂದು ಎಲೆಕ್ಟ್ರಾನಿಕ್ ಸ್ಟಾಪ್ ವಾಚ್ಗಳು ಬಳಕೆಗೆ ಬಂದು, 1936 ಬರ್ಲಿನ್ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಕ್ರೀಡೆಗಳ ನೇರ ಪ್ರಸಾರ ಟಿವಿಗಳಲ್ಲಿ ಮೂಡಿಬಂತು. 1964 ಟೋಕಿಯೋ ಸ್ಪರ್ಧೆ ನಡೀಬೇಕಾದಾಗ ಶಿಂಕಾಕ್ಸೆನ್ನಲ್ಲಿ ಬುಲೆಟ್ ಟ್ರೈನ್ ಬಳಕೆಗೆ ಬಂತು. ಈ ರೀತಿ ವಿವಿಧ ಕಡೆ ಒಲಿಂಪಿಕ್ಸ್ ಪಂದ್ಯಗಳು ನಡೀಬೇಕಾದಾಗ ಸಾಕಷ್ಟು ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಬೆಳವಣಿಗೆ ಆಗಿದವು. ಸೊ ಈಗ ಜಪಾನ್ ಏನು ಮಾಡ್ತಾ ಇದೆ, ಜಪಾನ್ ಯಾವ ರೀತಿ ಹೊಸ ಹೊಸ ಪ್ಲ್ಯಾನ್ಗಳನ್ನು ಮಾಡ್ತಾ ಇದೆ, ಇಲ್ಲಿ ಅವರು ಕೊಟ್ಟಿದ್ದಾರೆ. ಒಂದೊಂದೇ ನಾವು ನೋಡ್ತಾ ಹೋತಂದರೆ ಟೋಕಿಯೋ ಒಲಿಂಪಿಕ್ಸ್ ಪಂದ್ಯದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರದರ್ಶನ ಆಗ್ತಾ ಇದೆ. ವಿವಿಧ ದೇಶಗಳಿಂದ ಅತಿಥಿಗಳಲ್ಲಿ ಬರ್ತಾ ಇದ್ದಾರೆ. ಆ ಅತಿಥಿಗಳಿಗೆ ಮಾರ್ಗದರ್ಶನ, ಕರೆನ್ಸಿ ವಿನಿಮಯ ಇರ್ಬೋದು, ಅವರ ದೇಶದ ಕರೆನ್ಸಿಗಳನ್ನು ಜಪಾನ್ ಯೆನ್ ಕರೆನ್ಸಿಗೆ ವಿನಿಮಯ ಮಾಡ್ಕೊಳ್ಳೋದಾಗಿರ್ಬೋದು, ಭಾಷಾಂತರ ಮಾಡೋದಿರ್ಬೋದು, ಅಥವಾ ಮನರಂಜನೆ ಇರ್ಬೋದು. ಈ ಎಲ್ಲ ಕೆಲಸಗಳನ್ನು ಯಾರಿಗೆ ವಹಿಸಿದಾರೆ, ರೋಬೋಟ್ಗಳಿಗೆ ವಹಿಸಿದ್ದಾರೆ. ಇನ್ನು ಗಾಲಿ ಕುರ್ಚಿಯಲ್ಲಿ ತಳ್ಳುವುದನ್ನು ಹಿಡಿದು ಈ ಬಂದಂಥ ಅತಿಥಿಗಳಿಗೆ ಇಷ್ಟವಾದ ತಿಂಡಿ ಪೇಯವನ್ನು ಅವರಿಗೆ ಒಯ್ದು ತಲುಪಿಸೋ ಜವಾಬ್ದಾರಿ ಕೂಡ ಇವತ್ತು ರೋಬೋಟ್ಗಳಿಗೆ ಕೊಟ್ಟಿದ್ದಾರೆ.
ಆಲ್ಮೋಸ್ಟ್ ಮನುಷ್ಯ ಮಾಡೋ ಕೆಲಸಗಳನ್ನು ರೋಬೋಟ್ ಮಾಡ್ತಾ ಇದ್ದವು. ಚಾಲಕರಿಲ್ಲದ ಕಾರುಗಳು ಇವತ್ತೇ ಓಡಲಾರಂಭಿಸಿದವು. ಇದರ ಜೊತೆಗೆ ಕ್ರೀಡಾಳುಗಳನ್ನು ಕ್ರೀಡಾಂಗಣಕ್ಕೆ ಕರ್ಕೊಂಬರೋದು ಮತ್ತು ಮರಳಿ ಅವರ ನಿವಾಸಕ್ಕೆ ಹಿಂದಿರುಗಿಸಿ ಕಳಿಸೋದು, ಈ ಜವಾಬ್ದಾರಿ ಕೂಡ ಇವತ್ತು ಸ್ವಯಂ ಚಾಲಿತ ಕಾರುಗಳಿಗೆ ಆಟೋಮೆಟಿಕ್ ಕಾರ್ಗೆ ಕೊಟ್ಟಿದ್ದರು. ಪೆಟ್ರೋಲ್ ಡೀಸೆಲ್ ಬದಲಾಗಿ ಇವತ್ತು ಎಲ್ಲೆಡೆ ಜಲಜನಕವನ್ನು ಜಪಾನ್ನಲ್ಲಿ ಯೂಸ್ ಮಾಡ್ತಾ ಇದ್ದರು. ಅಂದರೆ ಪೆಟ್ರೋಲ್ ಡೀಸೆಲಿಂದ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ಮುಂತಾದ ವಿಷ ಅನಿಲಗಳು, ಹಸಿರುಮನೆ ಅನಿಲಗಳು ಬರೋದ್ರಿಂದ ವಾತಾವರಣ ಕೆಡ್ತೈತೆ ಅನ್ನೋ ಕಾರಣಕ್ಕಾಗಿ ಜಲಜನಕವನ್ನು ಇಂಧನವಾಗಿ ಬಳಸ್ತಾ ಇದ್ದರು. ಮಾಲಿನ್ಯ ರಹಿತ ಶಕ್ತಿಯ ಮೂಲವನ್ನು ಇವತ್ತು ಜಪಾನ್ ತೋರಿಸೋದ್ರ ಮೂಲಕ ನಾವು ಎಷ್ಟು ಮುಂದಿದ್ದೀವಿ ಅನ್ನೋದನ್ನು ಈ ಒಂದು ಕ್ರೀಡಾಕೂಟದ ಮೂಲಕ ಜಗತ್ತಿಗೆ ಸಾರಿ ಸಾರಿ ಹೇಳೋಕ್ಕೆ ರೆಡಿಯಾಗಿದೆ. ಇದರ ಜೊತೆಗೆ ವಾಹನದಲ್ಲಿ ಜಲಜನಕ ಉರಿದರೆ ಇಂಗಾಲದ ಡೈಆಕ್ಸೈಡ್ ಬರುವುದಿಲ್ಲ, ಅದರ ಬದಲಾಗಿ ನೀರಾವಿ ಬರೋದು. ಬಹಳ ಒಂದು ಬೆಸ್ಟ್ ತಂತ್ರಜ್ಞಾನವನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ಮುಂದುವರೆದಂತೆ ಇದರ ಜೊತೆಗೆ ಊಹಿಸಲು ಕಷ್ಟ ಅನಿಸುವಂತಹ 8K ಮಾಡೆಲ್ ಟಿ ವಿ ಬಂದಿದ್ದು. ಇವತ್ತು ನೀವು ಇಂಡಿಯಾದಲ್ಲಿ 4K ಮಾಡೆಲ್ ಟಿ ವಿ ಬಂದಿದ್ದಾವೆ, ಆದರೆ ಜಪಾನಲ್ಲಿ 8K ಮಾಡೆಲ್ ಟಿ ವಿ. ಅಂದರೆ ಇವತ್ತು ನಮ್ಮಲ್ಲಿರ್ತಕ್ಕಂಥ 4K ಮಾಡೆಲ್ ಟಿ ವಿಗಿಂತ 16 ಪಟ್ಟು ಹೆಚ್ಚಿನ ಸ್ಪಷ್ಟ ಚಿತ್ರಗಳು ಬರುವಂತಹ ಪರದೆಯ ಮೇಲೆ ಇವೆಲ್ಲ ಮೂಡಿ ಬರ್ತಾ ಇದ್ದವು. ಅಲ್ಟ್ರಾ ಹೈ ಡೆಫಿನಿಷನ್ ಕ್ವಾಲಿಟಿ ಇವತ್ತು ನಾವು ಜಪಾನಲ್ಲಿ ನೋಡ್ಬೋದು. ಇದರ ಜೊತೆಗೆ ಪ್ರತಿ ಗಂಟೆಗೆ 2 GB ಡೇಟಾನ ಒದಗಿಸುವಂಥ 5G ಸಂಪರ್ಕ ಜಾಲ, 5G ತರಂಗಾಂತರಗಳು. ಸೊ ಈಗಾಗಲೇ 5G ಕೂಡ ಜಪಾನಲ್ಲಿ ಬರ್ತಾ ಇದೆ. ಸೊ ಇದರ ಜೊತೆಗೆ ಪ್ರತಿ ಗಂಟೆಗೆ 601 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂಥ ಮ್ಯಾಗ್ಲಿವ್ ರೈಲು, ಇದು ಕೂಡ ಜನರಿಗೆ ಒಂದು ದೊಡ್ಡ ಆಕರ್ಷಣೆ ಅಂತ ಹೇಳ್ಬೋದು. ಯಾಕಂದರೆ ಒಂದು ಗಂಟೆಗೆ 601 ಕಿಲೋಮೀಟರ್ ವೇಗದಲ್ಲಿ ಇವತ್ತು ಮ್ಯಾಗ್ಲಿವ್ ವೆಹಿಕಲ್ಸ್ ಓಡ್ತಾ ಇದ್ದವು. ಈ ಮ್ಯಾಗ್ಲಿವ್ ವೆಹಿಕಲ್ಸ್ ಅಂತಂದರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಟೆಕ್ನಾಲಜಿ, ಕಾಂತಕ್ಷೇತ್ರದ ಬಲದಿಂದ ಓಡುವಂಥ ರೈಲುಗಳು. ಮ್ಯಾಗ್ಲಿವ್ ಅಂತಂದರೆ ಮ್ಯಾಗ್ನೆಟಿಕ್ ಲೆವಿಟೇಷನ್ ಸೇರಿಸಿ ಮ್ಯಾಗ್ಲಿವ್ ಅಂತ ಆಗಿದೆ. ಇದನ್ನೇ ನಾವು ಸಾಮಾನ್ಯವಾಗಿ ಜನಪ್ರಿಯವಾಗಿ ಬುಲೆಟ್ ರೈಲು ಅಂತ ಕರಿತೀವಿ. ಆದರೆ ಬುಲೆಟ್ ರೈಲು ಅಂತ ಕರೆಸ್ಕೋಬೇಕಾತಂದರೆ ಆ ರೈಲಿನ ಕನಿಷ್ಠ ವೇಗ ಪ್ರತಿ ಗಂಟೆಗೆ 250 ಕಿಲೋಮೀಟರ್ ಇರಬೇಕು. ಇನ್ನು ದಿನೇ ದಿನೇ ಜಪಾನ್ನಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಮತ್ತು ಇದರಿಂದ ಜನ ತಂತ್ರಜ್ಞಾನಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ನೋಡಿರ್ಬೋದು ನಮ್ಮ ದೇಶದಲ್ಲಿ ಯುವ ಜನತೆ ಹೆಚ್ಚಾಗ್ತಾ ಇದೆ. ನಮ್ಮ ದೇಶದ 137 ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು 70 ಕೋಟಿ ಜನ 35 ವರ್ಷದ ಒಳಗಿನವರಿದ್ದಾರೆ. ಇದೇ ನಾವು ಜಪಾನಲ್ಲಿ ನೋಡಿದ್ದೀವಿ ಅಂತಂದರೆ ಸುಮಾರು 70%ರಷ್ಟು ಜನ ಇನ್ನು ಕೆಲವೇ ವರ್ಷಗಳಲ್ಲಿ 65 ವರ್ಷ ಮೇಲ್ಪಟ್ಟವರಾಗ್ತಾರೆ. ಅಂದರೆ ಅಲ್ಲಿ ವಯಸ್ಸಾದವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವಯಸ್ಸಾದವರ ಸಂಖ್ಯೆ ಹೆಚ್ಚಾಯಿತು ಅಂತಂದರೆ ಅವರ ದುಡಿಯೋ ಕೆಪಾಸಿಟಿ ಕಡಿಮೆ ಆಗೋದು, ಇದರಿಂದ ಆರ್ಥಿಕತೆಗೂ ಹೊಡೆತ ಬೀಳೋದು. ಹೀಗಾಗಿ ಜಪಾನ್ ಏನು ಮಾಡ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಜನರಿಗೆ ವರ್ಕ್ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಮನುಷ್ಯ ಮಾಡುವಂಥ ಆಲ್ಮೋಸ್ಟ್ ಕೆಲಸಗಳನ್ನು ರೋಬೋಟ್ಗಳಿಗೇ ಇವತ್ತು ಹಚ್ತಾ ಇದ್ದಾರೆ. ಸೊ ಇದು ಕೂಡ ಜಪಾನ್ ಒಂದು ಟ್ರಾನ್ಸಿಷನ್ ಆಗ್ತಾ ಇದೆ. ಅಲ್ಲಿಯ ಡೆಮೋಗ್ರಫಿ, ಜನಸಂಖ್ಯೆಯ ಲಾಭಾಂಶ ನಮ್ಮಲ್ಲಿ ಜಾಸ್ತಿ ಇದೆ, ಅಲ್ಲಿ ಕಡಿಮೆ ಇದೆ. ಇದು ಕೂಡ ಒಂದು ರೀತಿ ಟ್ರಾನ್ಸಿಷನ್ನ ನಾವು ಜಪಾನಲ್ಲಿ ನೋಡೋಕೆ ಸಿಗ್ಬೋದು. ಮತ್ತು ಜಪಾನ್ ಮತ್ತು ಭಾರತ ಭಾಳ ಒಳ್ಳೆಯ ರಿಲೇಷನ್ ಇದಾವೆ. ಯಾಕಂದರೆ ಜಪಾನ್ನಲ್ಲಿರೋದು ಬೌದ್ಧ ಧರ್ಮದವರು, ಬೌದ್ಧ ಧರ್ಮ ಹುಟ್ಟಿದ್ದು ಭಾರತದಲ್ಲಿ, ಭಾರತ ಮತ್ತು ಜಪಾನ್ ಭಾಳ ಒಳ್ಳೆಯ ಸಂಬಂಧ ಇದಾವೆ. ಈಗಾಗಲೇ ನರೇಂದ್ರ ಮೋದಿ ಅವರು ಅಹಮದಾಬಾದಿಂದ ಮುಂಬೈಗೆ ಒಂದು ಬುಲೆಟ್ ರೈಲಿನ ಒಂದು ಯೋಜನೆಯನ್ನು ಕೂಡ ಜಪಾನ್ಗೆ ಕೊಟ್ಟಿದ್ದಾರೆ. ಮತ್ತು ಜಪಾನ್, ಅಮೇರಿಕಾ ಮತ್ತು ಇಂಡಿಯಾ, ಮೂರು ರಾಷ್ಟ್ರಗಳು ಭಾಳ ಸ್ನೇಹಪೂರ್ವಕ ರಾಷ್ಟ್ರಗಳು. ಮೂರು ರಾಷ್ಟ್ರಗಳಿಗೆ ಒಂದೇ ಕಾಮನ್ ಎನಿಮಿ ಇದೆ, ದಟ್ ಇಸ್ ದಿ ಚೈನಾ. ಸೊ ಹಿಂಗಾಗಿ ಜಪಾನ್ ಜೊತೆ ಭಾಳ ಒಳ್ಳೆಯ ರಿಲೇಷನನ್ನು ಮೊದಲಿನಿಂದಲೂ ಭಾರತ ದೇಶ ಉಳಿಸ್ಕೊಂಡು ಬಂದಿದೆ. ಮುಂದೆ ಕೂಡ ಈ ರಿಲೇಷನ್ಸು ಹಿಂಗೆ ಇರ್ತವೆ. ಮುಂದುವರೆದಂತೆ ಇಲ್ಲೊಂದು ಎಡಿಟೋರಿಯಲ್ ಬಂದಿದೆ ಪ್ರಜಾವಾಣಿಯಲ್ಲಿ. ಸಂಸದೀಯ ಕಾರ್ಯದರ್ಶಿ ಹುದ್ದೆ ಹೈಕೋರ್ಟ್ ಆದೇಶ ಸ್ವಾಗತಾರ್ಹ. ಸೊ ಏನಿದು? ಸೊ ಇಲ್ಲಿ ಸಂಸದೀಯ ಕಾರ್ಯದರ್ಶಿ ಹುದ್ದೆಯ ಬಗ್ಗೆ ಕೊಟ್ಟಿದ್ದಾರೆ. ಇದು ಸ್ವಲ್ಪ ನೀವು ಕ್ಲಿಯರಾಗಿ ಕೇಳಿಸ್ಕೊಂಡಿರಬೇಕು, ಯಾಕಂದರೆ ಕನ್ನಡ ಪಾಲಿಟಿ ಬುಕ್ಕಲ್ಲಿ ಇದ್ರ ಬಗ್ಗೆ ಜಾಸ್ತಿ ಕೊಡೋದಿಲ್ಲ. ಸಂಸದೀಯ ಕಾರ್ಯದರ್ಶಿ ಅಂತಂದರೆ ಇಂಗ್ಲೀಷಲ್ಲಿ ಪಾರ್ಲಿಮೆಂಟರಿ ಸೆಕ್ರೆಟರಿ ಅಂತ ಕರಿತೀವಿ. ಇದೊಂದು ಪೋಸ್ಟ್. ಇದು ಪಾರ್ಲಿಮೆಂಟರಿ ಸೆಕ್ರೆಟರಿ ಅಂತಂದರೆ ಮತ್ತು ನೀವು ಸಂಸತ್ತಿನಲ್ಲಿ, ಕೇಂದ್ರದಲ್ಲಿ, ದೆಹಲಿಯಲ್ಲೇ ಐತೆ ಅಂತ ಅನ್ಕೋಬಾರ್ದು, ಇದು ರಾಜ್ಯದಲ್ಲೂ ಇರ್ತೀವಿ. ಸಂಸದೀಯ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿಕೊಳ್ಳುವಂಥ ಒಂದು ಕಾಯ್ದೆ ಇತ್ತು. ಆ ಕಾಯ್ದೆಯಲ್ಲಿರ್ತಕ್ಕಂಥ ಅಂಶಗಳನ್ನು ಇವತ್ತು ಹೈಕೋರ್ಟ್ ರದ್ದು ಮಾಡಿದೆ. ಇಲ್ಲಿವರೆಗೆ ಸಂಸದೀಯ ಕಾರ್ಯದರ್ಶಿಗಳನ್ನು ನೇಮಕ ಮಾಡ್ಬೋದಾಗಿತ್ತು, ಇನ್ಮೇಲೆ ಮಾಡೋಕ್ಕೆ ಬರೋದಿಲ್ಲ. ಸೊ ಮತ್ತು ಯಾಕೆ ಮಾಡಿದರು? ಸಂಸದೀಯ ಕಾರ್ಯದರ್ಶಿ ಅಂತಂದರೆ ಏನು? ಸಂಸದೀಯ ಕಾರ್ಯದರ್ಶಿ ಅಂತಂದರೆ ಈಗ ಹೊಸ ಗೌರ್ಮೆಂಟ್ ಬಂದ ತಕ್ಷಣ ಸಂಪುಟ ರಚನೆ ಮಾಡ್ತಾರೆ. ಸಂಪುಟದಲ್ಲಿ ಸಾಕಷ್ಟು ಜನರಿಗೆ ಸಚಿವ ಸ್ಥಾನ ಸಿಗ್ತದೆ, ಆದರೆ ಕೆಲವು ಜನರಿಗೆ ಸಚಿವ ಸ್ಥಾನ ಸಿಗೋದಿಲ್ಲ. ಅಂಥ ಶಾಸಕರು ಅತೃಪ್ತ ಶಾಸಕರಾಗ್ತಾರೆ. ಇವರನ್ನು ತೃಪ್ತಿಗೊಳಿಸೋಕ್ಕೆ ಯಾವುದಾದ್ರೂ ಒಂದು ಹುದ್ದೆ ಕೊಡಲೇಬೇಕು. ಇವರನ್ನು ತೃಪ್ತಿ ಪಡಿಸೋಕ್ಕೇ ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿದರು, ಅದನ್ನೇ ಸಂಸದೀಯ ಕಾರ್ಯದರ್ಶಿ ಅಂತ ಕರೀತಾರೆ. ಸೊ ಹಿನ್ನೆಲೆ ಏನು? ಇದ್ರ ಹಿನ್ನೆಲೆ ಏನಂತಂದರೆ 2013 ಇಸ್ವಿಗಿಂತ ಮೊದಲು
ನಮ್ಮ ದೇಶದ ಸಾಕಷ್ಟು ಮುಖ್ಯಮಂತ್ರಿಗಳು ಹಾಗೂ ಪ್ರಧಾನಮಂತ್ರಿಗಳು ತಮಗೆ ಬೇಕಾದ ಹಾಗೆ ಬೇಕಾದಷ್ಟು ಜನರಿಗೆ ಸಚಿವ ಸ್ಥಾನವನ್ನು ಕೊಡ್ತಾ ಬಂದಿದ್ರು. ಎಲ್ಲರಿಗೂ ಕೊಟ್ಬಿಡೋದು, ಯಾವುದೋ ಒಂದು ಸಚಿವ ಸ್ಥಾನ ಕ್ರಿಯೇಟ್ ಮಾಡೋದು, ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಮಾಡೋದು ಕೊಟ್ಬಿಡೋದು, ಇದೇ ಥರ ಮಾಡ್ತಾ ಬಂದರು. ಇಲ್ಲಿ ಹಲವಾರು ಜನರಿಗೆ ಸಚಿವ ಸ್ಥಾನ ಕೊಡೋದ್ರಲ್ಲಿ ಜನರ ಕಲ್ಯಾಣಕ್ಕಿಂತ ಹೆಚ್ಚಾಗಿ ರಾಜಕೀಯ ಉದ್ದೇಶಗಳೇ ಮುಖ್ಯ ಆಗಿದ್ದು. ಆದರೆ ಇದನ್ನೆಲ್ಲ ಮನಗಂಡು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ, ನಿವೃತ್ತ ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ಅವರ ನೇತೃತ್ವದ ಒಂದು ರಾಷ್ಟ್ರೀಯ ಆಯೋಗ, ಯಾವುದು ಸಂವಿಧಾನ ಪುನರ್ ಪರಿಶೀಲನಾ ರಾಷ್ಟ್ರೀಯ ಆಯೋಗ, ಇವರೇನು ಹೇಳಿದರು ಅಂತಂದರೆ ಸಂಪುಟದ ಗಾತ್ರವನ್ನು ಮಿತಿಗೊಳಿಸೋದು ಕಡ್ಡಾಯ ಅಂತೇಳಿ ಶಿಫಾರಸು ಮಾಡಿದ್ರು. ನಿಮಗೆ ಬೇಕಾದಾಗೇ ಮಿನಿಸ್ಟ್ರಿಗಳನ್ನು ಮಾಡೋದು, ಸಚಿವರನ್ನು ಮಾಡೋದು ಹಿಂಗೆಲ್ಲ ಮಾಡೋಂಗಿಲ್ಲ, ಇಂತಿಷ್ಟೇ ಜನ ಅಲ್ಲಿ ಸಚಿವರು ಇರಬೇಕಂತೇಳಿ ಕಡ್ಡಾಯ ಮಾಡಬೇಕು. ಇದನ್ನು ನ್ಯಾಯಮೂರ್ತಿ ಎಂ ಎನ್ ವೆಂಕಟಾಚಲಯ್ಯ ನೇತೃತ್ವದ ಸಂವಿಧಾನ ಪುನರ್ ಪರಿಶೀಲನಾ ರಾಷ್ಟ್ರೀಯ ಆಯೋಗ ಹೇಳಿದರು. ಇವರು ಹೇಳಿದ ಮೇಲೆ ಇವರ ಒಂದು ಶಿಫಾರಸಿನ ಮೇರೆಗೆ ಸಂಪುಟದ ಗಾತ್ರ ಆ ರಾಜ್ಯದ ವಿಧಾನಸಭೆಯ ಒಟ್ಟು ಸ್ಥಾನಗಳ 15% ಜಾಸ್ತಿ ಇರೋದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ತಿದ್ದುಪಡಿಯನ್ನು ಮಾಡಿದರು. 15% ಮಾತ್ರ. ಈಗ ನಮ್ಮ ರಾಜ್ಯ ವಿಧಾನಸಭೆಯಲ್ಲಿ ಸುಮಾರು 200 ಸೀಟ್ಗಳಿದ್ದಾವೆ ಅಂತಂದರೆ 100 x 15, 200 x 30, ಅಂದರೆ 30 ಜನರಿಗಿಂತ ಜಾಸ್ತಿ ಜನ ಯಾರೂ ಮಿನಿಸ್ಟರ್ ಆಗಂಗಿಲ್ಲ. ಈ ರೀತಿ ಒಂದು ಕಡ್ಡಾಯ ಮಾಡಿದರು. ಇಲ್ಲಾಂದರೆ 50, 60, 70, 80 ಮಿನಿಸ್ಟರ್ ಆಗೋರು. ಸೊ ಇದನ್ನು ತಡೆಹಿಡಕನೇ ಈ ಒಂದು ಕಾಯ್ದೆಯನ್ನು ತೊಗೊಂಬಂದರು. ಈಗ ಈ ಕಾಯ್ದೆ ಅನ್ವಯ ಸಂಪುಟ ಸದಸ್ಯರ ಸಂಖ್ಯೆ ಮತ್ತು 12 ಕಡಿಮೆ ಆಗಂಗಿಲ್ಲ. 2003 ಕೇಂದ್ರ ಸರ್ಕಾರ ಈ ಒಂದು ಸಂವಿಧಾನ ತಿದ್ದುಪಡಿಯನ್ನು ಮಾಡಿತು. ಆದರೆ ಈ ಕಾಯ್ದೆ ಜಾರಿಗೆ ಬರೋ ಹೊತ್ತಿಗಾಗಲೇ ಕೆಲವು ರಾಜ್ಯಗಳೇನು ಮಾಡಿದರು, ಸಂಸದೀಯ ಕಾರ್ಯದರ್ಶಿ ಹೆಸರಿನ ಹುದ್ದೆಯನ್ನು ಬಳಸಿಕೊಂಡು ಅತೃಪ್ತ ಶಾಸಕರನ್ನು ತೃಪ್ತಿಪಡಿಸ್ತಾ ಇದ್ರು. ಅಂದರೆ ಇನ್ನು ಮೇಲೆ ಕೆಲವು ರಾಜಕಾರಣಿಗಳಿಗೆ ಗೊತ್ತಾಗಿತ್ತು. ಈಗಾಗಲೇ 2003 ಕಾಯ್ದೆ ತಂದಿದ್ದಾರೆ, ಬಟ್ ಈ ಕಾಯ್ದೆ ಅನ್ವಯ ಎಲ್ಲರನ್ನೂ ಸಚಿವರನ್ನಾಗಿ ಮಾಡೋಕ್ಕೆ ಬರೋಂಗಿಲ್ಲ, ಮತ್ತು ಅದಕ್ಕೆ ಇನ್ನೊಂದು ಏನಾದರೂ ಪರ್ಯಾಯ ಮಾಡಬೇಕಲ್ಲ, ಆ ಅತೃಪ್ತರನ್ನು ತೃಪ್ತ ಮಾಡಬೇಕಂಥೇಳಿ ಒಂದು ಹುದ್ದೆಯನ್ನು ತೊಗೊಂಬಂದರು. ಯಾವುದು? ಇದನ್ನು ಪಾರ್ಲಿಮೆಂಟ್ರಿ ಸೆಕ್ರೆಟರಿ ಅಥವಾ ಸಂಸದೀಯ ಕಾರ್ಯದರ್ಶಿ, ಇದನ್ನು ನಮ್ಮ ಕರ್ನಾಟಕದಲ್ಲೂ ತೊಗೊಂಬಂದರು. ಒಂದು ಕಾಯ್ದೆಯ ಮೂಲಕ ತೊಗೊಂಬಂದರು. ಮತ್ತೆ ಯಾವುದು? ಕರ್ನಾಟಕ ಸಂಸದೀಯ ಕಾರ್ಯದರ್ಶಿಗಳ ಭತ್ತೆ ಕಾಯ್ದೆ 1999, ಇದು ಜಾರಿಗೆ ಬಂತು. ಅಂದರೆ ಇನ್ಮೇಲೆ ಅವ್ರನ್ನ ಸಚಿವ ಸ್ಥಾನ ಕೊಡೋಕ್ಕಾಗೋದಿಲ್ಲ, ಅದ್ರ ಬದಲಾಗಿ ಅವ್ರಿಗೆ ಏನು ಮಾಡೋಣ, ಸಂಸದೀಯ ಕಾರ್ಯದರ್ಶಿಗಳಂತ ಕೊಡೋದು. ಹಂಗೆ ಮಾಡಿ ಅವರನ್ನು ಅತೃಪ್ತರನ್ನು ತೃಪ್ತರನ್ನಾಗಿ ಮಾಡೋದು. ಇದರಿಂದ ರಾಜ್ಯಗಳ ಸಂಪುಟದ ಗಾತ್ರ ಎಷ್ಟಿರಬೇಕಂತೇಳಿ ಏನು ನಿಗದಿ ಮಾಡಿದರು, 164(1)(a). ಈಗಾಗಲೇ ಸಂವಿಧಾನ ತಿದ್ದುಪಡಿ ತಂದು 15 ಇರಬೇಕಂತ ಹೇಳಿದಾರೆ. ಬಟ್ ಇವರೇನು ಮಾಡಿದರು, ಸಂಸದೀಯ ಕಾರ್ಯದರ್ಶಿ ಮಾಡೋದ್ರ ಮೂಲಕ 164ನೇ ವಿಧಿಯ ಆಶಯಗಳನ್ನು ಉಲ್ಲಂಘನೆ ಮಾಡಕತ್ತರು. ಇದನ್ನು ಕೆಲವು ಜನ ಕೋರ್ಟ್ಗೆ ತೊಗೊಂಡು ಹೋದರು. ಇದನ್ನು ನಮ್ಮ ಕರ್ನಾಟಕ ಹೈಕೋರ್ಟ್ ವಿಚಾರಣೆ ನಡೆಸಿ ಸಂಸದೀಯ ಕಾರ್ಯದರ್ಶಿಗಳನ್ನು ನೇಮಕ ಮಾಡಿಕೊಳ್ಳೋ ಅವಕಾಶವನ್ನು ರದ್ದುಗೊಳಿಸಿದ್ರು. ನಿಮಗೆ ಸಚಿವರನ್ನು ಮಾಡಬೇಡ ಅಂತ ಹೇಳಿದ್ದೀವಿ, ನೀವು ಸಚಿವರನ್ನು ಮಾಡೋದು ಬಿಟ್ಟು ಸಂವಿಧಾನದ ಮತ್ತೊಂದು ವಿಧಿಯನ್ನು ಬಳಸಿಕೊಂಡು ಸಂಸದೀಯ ಕಾರ್ಯದರ್ಶಿಗಳನ್ನು ಮಾಡ್ತಾ ಇದ್ದೀರಿ, ಹೀಗೆಲ್ಲ ಮಾಡೋದು ತಪ್ಪು. ಮತ್ತು ಸಂಸದೀಯ ಕಾರ್ಯದರ್ಶಿ ಹುದ್ದೆಗಳನ್ನು ಸೃಷ್ಟಿಸೋಕೆ ವಿಧಾನಸಭೆಗೆ ಯಾವುದೇ ಅಧಿಕಾರ ಇಲ್ಲ ಅಂತೇಳಿ ಈಗಾಗಲೇ ಸುಪ್ರೀಂ ಕೋರ್ಟ್ ಹೇಳಿದರು. ಅದನ್ನು ಈಗ ಕರ್ನಾಟಕ ಸರ್ಕಾರ ಪುನರುಚ್ಚರಿಸಿದೆ. ಕರ್ನಾಟಕ ಸರ್ಕಾರ ಅಲ್ಲ, ಕರ್ನಾಟಕ ಹೈಕೋರ್ಟ್. ಇದರ ಜೊತೆಗೆ ಸಂಸದೀಯ ಕಾರ್ಯದರ್ಶಿಗಳ ಕಾಯ್ದೆ ಏನಿದೆ, ಇದು ಸಂವಿಧಾನದ 164ನೇ ವಿಧಿಗೆನೆ ಧಕ್ಕೆ ತರುವಂಥದ್ದು. ಅಂದರೆ ನೀವು ಶಾಸಕರನ್ನು ಸಚಿವರನ್ನಾಗಿ ಮಾಡೋಕ್ಕಾಗಲಿಲ್ಲ ಅಂತೇಳಿ ಸಂಸದೀಯ ಕಾರ್ಯದರ್ಶಿ ಮಾಡ್ತಾ ಇದ್ದೀರಿ. ಇಲ್ಲಿ ರಾಜಕೀಯ ದುರುದ್ದೇಶಗಳಿದ್ದಾವೆ. ಈ ಥರ ನೀವು ಮಾಡೋದ್ರಿಂದ 164ನೇ ವಿಧಿ ಆಶಯಗಳನ್ನು ನೀವು ಭಂಗ ಮಾಡ್ತೀರಿ, ಅದಕ್ಕಾಗಿ ಇದನ್ನು ನಾವು ರದ್ದುಗೊಳಿಸ್ತಾ ಇದ್ದೀವಿ ಅಂತೇಳಿ ಕರ್ನಾಟಕ ಹೈಕೋರ್ಟು ಹೇಳಿದರು. ಇನ್ನು ಮುಂದೆ ಮುಂದುವರೆದಂತೆ ಹಾರ್ಮೋಜ್ ಕಾರ್ಯ ಪ್ರಾಮುಖ್ಯತೆ. ಸೊ ಈಗಾಗಲೇ ಇರಾನ್ ಮತ್ತು ಅಮೇರಿಕಾ ನಡುವೆ ಯುದ್ಧಗಳು ಸಂಭವ ಆಗುವಂಥ ಚಾನ್ಸಸ್ ಇದ್ದಾವೆ. ಸೊ ಅಮೇರಿಕಾ ಸುಲೇಮಾನಿಯನ್ನು ಹೊಡೆದ್ರು. ನಾವು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೀವಿ, ಮುಂದಿನ ದಿನಗಳಲ್ಲಿ ಇರಾನ್ ಬಹುಶಃ ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ಬೋದು. ಸೇಡ್ ಅಂತಂದ್ರೆ ಇನ್ನು ನ್ಯೂಯಾರ್ಕು ವಾಷಿಂಗ್ಟನ್ ಮೇಲೆ ಅಮೆರಿಕ ಮೇಲೆ ಹಾಕೋದಿಲ್ಲ, ಅಮೆರಿಕದ ವಾಯುನೆಲೆಗಳ ಮೇಲೆ ಬಾಂಬ್ ಹಾಕ್ಬೋದಂತೆ. ಈಗಾಗಲೇ ನಿನ್ನೆ ಇರಾನ್ ಏನು ಮಾಡಿದ್ರೆ, ಸಂಜೆ ಹೊತ್ತಿನಲ್ಲಿ ಇರಾಕ್ ರಾಷ್ಟ್ರದಲ್ಲಿರುವಂತಹ 2 ಅಮೆರಿಕದ ವಾಯುನೆಲೆಗಳ ಮೇಲೆ ಇವತ್ತು ದಾಳಿ ಮಾಡಿದರು. ಸೊ ಈ ದಾಳಿಯಿಂದ ಮತ್ತೆ ಇನ್ನೂ ಮತ್ತೆ ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಇನ್ನೊಂದು ಹೈ ಲೆವೆಲ್ಗೆ ಹೋಗಿದೆ. ಈ ಹಾರ್ಮೋಜ್ ಕಾರಿ ಪ್ರಾಮುಖ್ಯತೆ ಏನು? ಸೊ ಈಗಾಗಲೇ ಇರಾನ್ ಹೇಳ್ತಾ ಇದ್ದಾರೆ, ನಾವು ಹಾರ್ಮೋಜ್ ಕಾರಿಯನ್ನು ಪೂರ್ತಿ ಬಂದ್ ಮಾಡ್ತೀವಿ. ಹಾರ್ಮೋಜ್ ಕಾರಿಯನ್ನು ಬಂದ್ ಮಾಡಿದ್ವಿ, ಇಡೀ ಜಗತ್ತಿಗೆ ತೈಲ ಸಂಕಷ್ಟ ಎದುರಾಗ್ತೈತೆ ಅಂತೇಳಿ ಅವರು ಅವಾಜ್ ಹಾಕ್ತಾ ಇದ್ದಾರೆ. ಸೊ ಏನಿದು ಹಾರ್ಮೋಜ್ ಕಾರಿ ಅಂತಂದರೆ ಏನು? ಮೊದಲು ನಾವು ನೋಡೋಣ ಎಲ್ಲಿದೆ ಇದು. ಇಲ್ಲಿ ಇರಾನ್ ಇದೆ, ಮೇಲ್ಗಡೆ ಇರಾನ್ ಇದೆ, ಇಲ್ಲಿ UAE ಇದೆ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಇಲ್ಲಿ ಒಮನ್ ಇದೆ. ಈ ಒಮನ್ನು ಇಲ್ಲಿದೆ, ಈ ಕಡೆ ಇರಾನ್ ಇದೆ, ಈ ನಡುವೆ ಇಷ್ಟು ಗ್ಯಾಪ್ ಇದೆ ಇದು. ಇದನ್ನು ನಾವು ಖಾರಿ ಅಂತ ಕರಿತೀವಿ, ಹಾರ್ಮೋಜ್ ಖಾರಿ. ಇದನ್ನು ಯಾರು ಕಂಟ್ರೋಲಲ್ಲಿದೆ? ಇದು ಇರಾನ್. ಈಗೇನಾಗಿದೆ, ಇಲ್ಲಿ ಮೇಲ್ಗಡೆ ಸೌದಿ ಅರೇಬಿಯಾ ಬರೋದು, ಮೇಲ್ಗಡೆ ಇರಾಕ್ ಬರೋದು, ಇಲ್ಲಿ ಇರಾನ್ ಇದೆ. ಜಗತ್ತಿನ
ಸಾಕಷ್ಟು ಪ್ರಮಾಣದ ತೈಲವನ್ನು ತುಂಬಿಕೊಂಡು ಹಡಗುಗಳು ಈ ಒಂದು ಸಮುದ್ರದ ಮೂಲಕ ಇಲ್ಲಿಂದ ಬಂದು ಹಾರ್ಮೋಸ್ ಕಾರ್ಯ ಮುಖಾಂತರ ಹಾಯಿಸಿ ಇಲ್ಲಿಂದ ಸೊ ಅರಬ್ಬಿ ಸಮುದ್ರಕ್ಕೆ ಹೋಗುವಂಥವು. ಬಟ್ ಈಗ ಇರಾನಿ ಹೇಳ್ತಾರೆ, ನಾ ಇಲ್ಲೇ ಅವ್ರನ್ನ ತಡೆ ಹಿಡಿದು ಬಿಡ್ತೀವಿ, ಇಲ್ಲಿ ಯಾವುದೇ ಆಯಿಲ್ ಟ್ಯಾಂಕರ್ಗಳನ್ನು ಹೋಗೋಕೆ ನಾವು ಬಿಡೋದಿಲ್ಲ, ಅಕಸ್ಮಾತ್ ಯಾರಾದರೂ ಇಲ್ಲಿ ನಮ್ಮ ಹೇಳಿಕೆ ಮೀರಿನ ನೀವು ಬಂದ್ರಿ ಅಂತಂದರೆ ಅವ್ರನ್ನ ಇಲ್ಲೇ ನಾವು ಧ್ವಂಸಗೊಳಿಸ್ತೀವಿ ಅಂತೇಳಿ ಆವಾಜ್ ಹಾಕ್ತಾ ಇದ್ದರು. ಸೊ ಒಂದು ವೇಳೆ ಇರಾನ್ ಹಾರ್ಮೋಸ್ ಕಾರ್ಯನ ತನ್ನ ವಶಕ್ಕೆ ತೆಗೆದುಕೊಂಡು ಬಿಡ್ತು ಅಂತಂದರೆ ಜಗತ್ತಿಗೆ ಪೂರೈಕೆ ಆಗ್ತಾ ಇರತಕ್ಕಂಥ ತೈಲದ ಪ್ರಮಾಣ ಆಲ್ಮೋಸ್ಟ್ ನಿಂತೋಗು. ಸೊ ಇದು ಇವತ್ತಿಡೀ ಜಗತ್ತಿಗೆ ಕಳವಳಕಾರಿಯಾಗಿದೆ. ಸೊ ಇದನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡಿರಬೇಕು, ಸ್ಟ್ರೇಟ್ ಆಫ್ ಹಾರ್ಮೋಸ್, ಹಾರ್ಮೋಸ್ ಜಲಸಂಧಿ ಅಥವಾ ಹಾರ್ಮೋಸ್ ಖಾರಿ, ಇರಾನ್ ಮತ್ತು ಒಮನ್ ನಡುವೆ ಇಲ್ಲಿ ಬರುವಂಥದ್ದು. ಸೊ ಎಲ್ಲ ಹಡಗುಗಳು ಇಲ್ಲಿಂದನೇ ಬರೋದು, ಈಗ ಇದನ್ನು ಅವರು ಬಂದ್ ಮಾಡೋರಿದ್ರು. ಜಿಯೋಗ್ರಫಿಕಲ್ ಲೊಕೇಶನ್ ಬಹಳ ಇಂಪಾರ್ಟೆಂಟ್ ಇದೆ. ಸೊ ಯಾಕೆ ಇವತ್ತು ಪರ್ಷಿಯನ್ ಕೊಲ್ಲಿಯ ಎಲ್ಲ ರಾಷ್ಟ್ರಗಳ ಕಚ್ಚಾ ತೈಲ ಸಾಗರಣೆ ಈ ಒಂದು ಹಾರ್ಮೋಸ್ ಕಾರ್ಯ ಮೂಲಕನೇ ನಡೀತಾ ಇದೆ. ಭಾರತದ ಸಿಂಹ ಪಾಲ್ ಕಚ್ಚಾ ತೈಲವನ್ನು ಕೊಡೋದು ಯಾರು? ಸೌದಿ ಅರೇಬಿಯಾ. ಆದರೆ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಕಚ್ಚಾ ತೈಲ ಬರಬೇಕಾದ್ರೆ ಈ ಕಾರ್ಯ ಮೂಲಕನೇ ಬರಬೇಕು. ಮತ್ತು ಈಗ ಈ ಖಾರಿ ಯಾರ ಹಿಡಿತದಲ್ಲಿದೆ? ಇರಾನ್ ಹಿಡಿತದಲ್ಲಿ. ಸೊ ಇರಾನ್ ನಾಳೆ ಅಲೋ ಮಾಡೋದಿಲ್ಲ, ಇರಾನ್ ಸೌದಿ ಅರೇಬಿಯಾದ ತೈಲ ಪೂರೈಕೆ ಮಾಡೋಕೆ ಅವರು ಅದನ್ನು ಸಪೋರ್ಟ್ ಮಾಡೋದಿಲ್ಲ. ಯಾಕೆ? ಒಂದು, ಇರಾನ್ ಮತ್ತು ಸೌದಿ ಅರೇಬಿಯಾಗೆ ಆಗ್ಬರೋದಿಲ್ಲ. ಸೌದಿ ಅರೇಬಿಯಾ ಸುನ್ನಿ ಇದರ, ಇರಾನ್ ಶಿಯಾ ಇದರ. ಮತ್ತು ಇರಾನ್ ಜೊತೆ ಅಮೇರಿಕಾ ವಿರುದ್ಧ ಇದೆ, ಅಮೇರಿಕಾದ ಬೆಸ್ಟ್ ಫ್ರೆಂಡ್ ರೈಟ್ ಹ್ಯಾಂಡ್ ಸೌದಿ ಅರೇಬಿಯಾ ಇದ್ದಾರೆ. ಸೊ ಹೀಗಾಗಿ ಇರಾನ್ಗೆ ಸೌದಿ ಅರೇಬಿಯಾ ಮೇಲೆ ಸಿಟ್ಟು. ಜಗತ್ತಿನ ಶೇಕಡ 20% ಕಚ್ಚಾ ತೈಲ ಈ ಕಾರ್ಯ ಮೂಲಕನೇ ಇವತ್ತು ಸರಬರಾಜಾಗ್ತಾ ಇದೆ. ಶೇಕಡ 40% CNG ಇಲ್ಲಿಂದನೇ ಇವತ್ತು ಸಾಗಣೆ ಆಗ್ತಾ ಇದೆ. CNG ಅಂತಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್. ಸೊ ಹೀಗಾಗಿ ಈ ಖಾರಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಈ ಖಾರಿ ಬರೋದು ಇರಾನ್ ಮತ್ತು ಒಮನ್ ನಡುವೆ, ಇದನ್ನು ಕರೆಕ್ಟಾಗಿ ಲೊಕೇಶನ್ ತಿಳ್ಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು. ಇಲ್ಲಿ UAE ಬರೋದು, ಓಕೆ. ಸೊ ಮುಂದೆ ಹೋದಂಗೆ ನಮಗೆ ಹಂಗೆ ಕತರ್, ದುಬೈ, ಅಬುದಾಬಿ, ಓಕೆ. ಸೊ ನೆಕ್ಸ್ಟು ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೊ ಇವೆಲ್ಲ ದೇಶಗಳು ಇಲ್ಲಿ ನಮಗೆ ಬರ್ತವೆ. ಅರಬ್ ರಾಷ್ಟ್ರಗಳು, ಕೊಲ್ಲಿ ರಾಷ್ಟ್ರಗಳು, ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ. ಮುಂದುವರೆದಂತೆ ದಶಕದ ಹೊಸ್ತಿಲಲ್ಲಿ ಆಧಾರ್ ಪ್ರಾಧಿಕಾರ, ಆಧಾರ್. ಸೊ ಈಗ ಆಧಾರ್ ಕಾರ್ಡ್ ಬಂದು 10 ವರ್ಷಗಳಾಗ್ತಾ ಇದ್ದಾವೆ, ಅದರ ಕುರಿತಾಗಿ ಇಲ್ಲೊಂದು ಆರ್ಟಿಕಲ್ ಕೊಟ್ಟಿದ್ದಾರೆ. UIDAI ಅಂತಂದರೆ ಯುನೀಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ, ಇದು ಆಧಾರ್ ಕಾರ್ಡನ್ನು ಇಶ್ಯೂ ಮಾಡ್ತಕ್ಕಂಥ ಒಂದು ಸಂಸ್ಥೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಯಾವಾಗ ಸ್ಥಾಪನೆ ಆಯಿತು? ಜನವರಿ 28, 2009. ಸೊ ಇದು ಯಾವ ಒಂದು ಸಚಿವಾಲಯದ ಅಡಿಯಲ್ಲಿ ಬರೋದು? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಗವರ್ನಮೆಂಟ್ ಆಫ್ ಇಂಡಿಯಾ. ಇದರ ಜೊತೆಗೆ ಆಧಾರ್ ಕಾರ್ಡ್ಗೆ ದಶಕದ ಸಂಭ್ರಮ, ಜಗತ್ತಿನ ಅತಿ ದೊಡ್ಡ ಬಯೋಮೆಟ್ರಿಕ್ ಆಧಾರಿತ ವ್ಯವಸ್ಥೆ ನಮ್ಮ ಆಧಾರ್ ವ್ಯವಸ್ಥೆ, ಆಧಾರ್ ಗುರುತಿನ ವ್ಯವಸ್ಥೆ. ಇದರ ಮೊದಲ ಅಧ್ಯಕ್ಷರು ಇನ್ಫೋಸಿಸ್ ಸಂಸ್ಥಾಪಕ ನಂದನ್ ನೀಲಕೇಣಿಯವರು. ತಮಗೆ ಇನ್ನೊಂದು ಗೊತ್ತಿರ್ಬೋದು, ಈಗಾಗಲೇ ಸಾಕಷ್ಟು ಸೇವೆಗಳಿಗೆ ಆಧಾರ್ ಕಾರ್ಡು ಕಂಪಲ್ಸರಿ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ದಾರೆ. ಆದರೂ ಸಾಕಷ್ಟು ಜನ ಇವತ್ತು ಆಧಾರ್ ಕಾರ್ಡನ್ನು ಮಾಡಿಸಿದರು, ಆದರೆ ಇವತ್ತಿಗೂ ಅದು ಕೇಸ್ ನಡೀತಾ ಇದೆ. ಕೆಲವು ಜನ ಸುಪ್ರೀಂ ಕೋರ್ಟಲ್ಲಿ ಹೋಗಿ ಕೇಸ್ ಹಾಕಿದ್ದಾರೆ, ಸರ್ ನಾವು ಯಾಕೆ ಆಧಾರ್ ಕಾರ್ಡನ್ನು ಮಾಡಿಸ್ಬೇಕು, ನಾವು ಆಧಾರ್ ಕಾರ್ಡ್ ಮಾಡಿಸೋದಿಲ್ಲ, ಯಾಕಂದರೆ ಆಧಾರ್ ಕಾರ್ಡಲ್ಲಿ 10 ಫಿಂಗರ್ ಪ್ರಿಂಟನ್ನು ತೊಗೋತೀರಿ, ನಮ್ಮ ಐರಿಸ್ ಕಣ್ಣುಗುಡ್ಡೆಯ ಫೋಟೋ ತೊಗೋತೀರಿ, ಇದು ನಮ್ಮ ವೈಯಕ್ತಿಕ ದತ್ತಾಂಶಗಳು. ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ 21ನೇ ವಿಧಿಯಲ್ಲಿ ನಮಗೆ ಖಾಸಗಿತನ ಮೂಲಭೂತ ಹಕ್ಕಿದೆ. 2017ರಲ್ಲಿ ಸುಪ್ರೀಂ ಕೋರ್ಟ್ ಖಾಸಗಿತನ ಮೂಲಭೂತ ಹಕ್ಕು ಅಂತೇಳಿ ಹೇಳಿದಾರ. ಮತ್ತು ನಮ್ಮ ಖಾಸಗಿತನ ಉಲ್ಲಂಘನೆ ಆಗೋದು, ನಾವು ಯಾಕೆ ನಮ್ಮ ಫಿಂಗರ್ ಪ್ರಿಂಟ್ಸನ್ನು ನಿಮಗೆ ಕೊಡಬೇಕು, ನಾಳೆ ನೀವು ಅದನ್ನು ಮಿಸ್ಯೂಸ್ ಮಾಡಿಕೊಂಡ್ರೆ ಏನು ಮಾಡೋದು, ಮಿಸ್ಯೂಸ್ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ನೀವು ಬರೆದು ಕೊಡ್ತೀರೇನು? ಇದನ್ನು ಜನ ಸುಪ್ರೀಂ ಕೋರ್ಟಲ್ಲಿ ಕೇಳ್ತಾ ಇದ್ದಾರೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ಆಧಾರ್ ಕಾರ್ಡ್ ಮಾಡೋದು ಕಡ್ಡಾಯ ಏನಲ್ಲ, ನೀವು ಬೇಕಂದರೆ ಮಾಡಬಹುದು, ಬ್ಯಾಡ್ ಅಂತಂದರೆ ಇಲ್ಲ. ಬಟ್ ಆದರೂ ಇವತ್ತು ಸರ್ಕಾರ ಆಧಾರ್ ಕಾರ್ಡ್ ಒಂದಿದ್ದರೆ ಸಾಕು, ಯಾವ ಕಾರ್ಡನ್ನು ಅಗತ್ಯ ಇಲ್ಲ ಅನ್ನೋ ರೇಂಜಿಗೆ ಇವತ್ತು ಆಧಾರ್ ಕಾರ್ಡನ್ನು ಪ್ರಮೋಟ್ ಮಾಡ್ತಾ ಇದೆ. ಸೊ ಹೀಗಾಗಿ ಕೆಲವು ಜನ ಇಲ್ಲಿ ನಮ್ಮ ಸ್ವಾತಂತ್ರ್ಯದ ಉಲ್ಲಂಘನೆ ಆಗ್ತದೆ. ನಾಳೆ ನಮ್ಮ ಫಿಂಗರ್ ಪ್ರಿಂಟ್ ತೊಗೊಂಡು ನಮ್ಮ ಆಸ್ತಿ ಪಾಸ್ತಿ ಸರ್ ಯಾವುದಾದ್ರೂ ತೊಂದರೆಗಳನ್ನು ಮಾಡಬಹುದು, ಮಾಡೋದಿಲ್ಲ ಅಂತೇನು ಗ್ಯಾರಂಟಿ? ಮತ್ತು ನಮ್ಮ ಆಧಾರ್ ಕಾರ್ಡಲ್ಲಿರುವಂಥ ದತ್ತಾಂಶಗಳನ್ನು ವಿದೇಶಿ ಕಂಪನಿಗಳು ಅದನ್ನು ನಿರ್ವಹಣೆ ಮಾಡ್ತಾ ಇದ್ದವು, ನಾಳೆ ವಿದೇಶಿ ಕಂಪನಿಗಳು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ಲ ಅಂತಕ್ಕಂಥ ಗ್ಯಾರಂಟಿ ಕೂಡ ಇಲ್ಲ. ಸೊ ಹೀಗಾಗಿ ಸುಪ್ರೀಂ ಕೋರ್ಟಲ್ಲಿ ಇದು ಕೇಸ್ ನಡೀತಾ ಇದೆ. ದಟ್ ಈಸ್ ರಿಲೇಟೆಡ್ ಟು ರೈಟ್ ಟು ಪ್ರೈವಸಿ, ಖಾಸಗಿತನ ಮೂಲಭೂತ ಹಕ್ಕು. ನಾವು ನಿಮಗೆ ಅದನ್ನು ಹಾಕೊಡೋದಿಲ್ಲ, ಫಿಂಗರ್ ಪ್ರಿಂಟ್ ಯಾಕೆ ಕೊಡಬೇಕು, ನಮ್ಮ ಐರಿಸ್ ಕಣ್ಣುಗುಡ್ಡೆ ಫೋಟೋನೇ ಯಾಕೆ ಕೊಡಬೇಕು? ಮತ್ತು ಇನ್ನೂ ಜನ ಕೇಳ್ತಾ ಇರೋದು, ನಿಮಗೆ ಆಧಾರ್ ಕಾರ್ಡನ್ನೇ ಯಾಕೆ ಬೇಕು? ಪ್ಯಾನ್ ಕಾರ್ಡ್ ಇದೆ, ಡ್ರೈವಿಂಗ್ ಲೈಸೆನ್ಸ್ ಇದೆ, ವೋಟರ್ ಐ ಡಿ ಇದೆ, ಇವನ್ ರೇಷನ್ ಕಾರ್ಡ್ ಇದೆ, ಬರ್ತ್ ಸರ್ಟಿಫಿಕೇಟನ್ನು ಕೊಡ್ತೀವಿ, ಆಧಾರ್ ಕಾರ್ಡನ್ನೇ ಯಾಕೆ ಬೇಕು, 10 ಫಿಂಗರ್ ಪ್ರಿಂಟನ್ನೇ ಯಾಕೆ ಬೇಕು? ಇದು ಜನರ ವಾದ. ಬಟ್ ಇದಕ್ಕೆ ಗೌರ್ಮೆಂಟ್ ಕಡೆ ಯಾವುದೇ ಉತ್ತರ ಇಲ್ಲ, ಇದು ಹಂಗೆ ಮುಂದುವರೆದಿದೆ. ಸೊ ಮಾಶಾಸನ ಇರ್ಬೋದು, ವಿದ್ಯಾರ್ಥಿ ವೇತನ ಇರ್ಬೋದು, LPG ಸಬ್ಸಿಡಿ ಇರ್ಬೋದು,
ಪಡಿತರ ಪಡೆಯಕ್ಕೆ, ಸರ್ಕಾರದ ಇತರ ಸೌಲಭ್ಯಗಳನ್ನು ಪಡೆಯಕ್ಕೆ ಇವತ್ತು ಆಧಾರ್ ಕಾರ್ಡ್ ಏನಾಗ್ತಾ ಇದೆ, ಕಡ್ಡಾಯ ಆಗ್ತಾ ಇದೆ. ಕಾರ್ಗಿಲ್ ಯುದ್ಧದ ಬಳಿಕ ಭದ್ರತಾ ಪರಿಶೀಲನೆ ಸಭೆಯಲ್ಲಿ ಗಡಿ ಪ್ರದೇಶಗಳ ಜನರಿಗೆ ಪ್ರತ್ಯೇಕ ಗುರುತಿನ ಪತ್ರ ನೀಡುವಂತ ಇದು ಪ್ರಸ್ತಾಪಿಸಲಾಗಿತ್ತು. ಇಲ್ಲಿಂದ ಈ ಒಂದು ಆಧಾರ್ ಕಾರ್ಡ್ ಹುಟ್ಟೋಕ್ಕೆ ಕಾರಣಗಳದು. ಕಾರ್ಗಿಲ್ ಯುದ್ಧದ ನಂತರ ಮತ್ತೆ ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದಾರ, ಸುಮಾರು 11,366 ಕೋಟಿ ರೂಪಾಯಿ ಖರ್ಚು ಮಾಡಿದರು. ಈವರೆಗೆ 124.6 ಕೋಟಿ ಜನರಿಗೆ ಆಧಾರ್ ಸಂಖ್ಯೆಯನ್ನು ಕೊಡಲಾಗಿದೆ. ಮತ್ತು ಆಧಾರ್ ಸಂಖ್ಯೆ ದೇಶದ 6-7 ಕೋಟಿ ಜನರಿಗೆ ಮೊದಲ ಗುರುತಿನ ಚೀಟಿಯಾಗಿದೆ. ಇದಾದಮೇಲೆ ಅವರು ಉಳಿದ ಚೀಟಿಗಳನ್ನು ಮಾಡಿಸಿದ್ದು. ಸೊ ಒಟ್ಟಿನಲ್ಲಿ ಆಧಾರ್ ಈ ರೀತಿ ಮುಂದುವರಿತಾ ಇದೆ. ಸೊ ದಶಕದ ಸಂಭ್ರಮ ಕೂಡ ಬಂದಿದೆ. ಮುಂದುವರೆದಂತೆ ಜಾನುವಾರುಗಳಿಗೆ ಕಿವಿಯೋಲೆ. ಸೊ ಈಗ ಕೇಂದ್ರ ಸರ್ಕಾರ ಏನು ಹೇಳಿದೆ, ಜಾನುವಾರುಗಳ ದತ್ತಾಂಶವನ್ನು ಸಂಗ್ರಹ ಮಾಡೋ ದೃಷ್ಟಿಕೋನದಿಂದ ಆಧಾರ್ ಮಾದರಿಯಲ್ಲೇ 12 ಸಂಖ್ಯೆಗಳನ್ನು ಒಳಗೊಂಡಂಥ ಒಂದು ವಿಶಿಷ್ಟ ಗುರುತಿನ ಬಿಲ್ಲೆಗಳನ್ನು ಜಾನುವಾರುಗಳಿಗೆ ಕಡ್ಡಾಯವಾಗಿ ಅಳವಡಿಸಬೇಕು. ಅವುಗಳನ್ನು ಇಯರ್ ಟ್ಯಾಗ್ ಅಂತ ಕರೀತಾರೆ. ಇಯರ್ ಟ್ಯಾಗ್ ಅಂತಂದ್ರೇನು, ಇಯರ್ ಕಿವಿಯಲ್ಲಿ ಇಲ್ಲಿ ಟ್ಯಾಗ್ ಹಾಕಿದ್ದಾರೆ, ಯೆಲ್ಲೋ ಕಲರ್ ಕಾಣ್ತಾ ಇದೆ. ಇದನ್ನು ಹಾಕೋದ್ರ ಮೂಲಕ ಅವುಗಳನ್ನು ಇನಾಫ್ ಅಂತಕ್ಕಂಥ ತಂತ್ರಜ್ಞಾನದಲ್ಲಿ ನೀವು ಅದನ್ನು ಅಪ್ಡೇಟ್ ಮಾಡಬೇಕು. ಇದರಿಂದ ಮುಂದಿನ ದಿನಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಪೂರೈಕೆ ಆಗುವಂಥ ಲಸಿಕೆ ಇರ್ಬೋದು, ಬೇರೆ ಬೇರೆ ಯೋಜನೆಗಳು ಜಾನುವಾರುಗಳಿಗೆ ಸರಿಯಾಗಿ ತಲುಪ್ತು. ಕೆಲವೊಂದು ಸರಿ ಏನಾಗ್ತಾವ, ಜಾನುವಾರುಗಳು ಇರ್ತಾವ, ಸೊ ಅವಕ್ಕೆ ಟ್ಯಾಗ್ ಹಾಕಿರೋದಿಲ್ಲ. ಟ್ಯಾಗ್ ಹಾಕದೇ ಇದ್ದಂಥ ಜಾನುವಾರುಗಳನ್ನು ನೀವು ಆನ್ಲೈನಲ್ಲಿ ಅವನ್ನ ಅಪ್ಡೇಟ್ ಮಾಡಿದರೆ ಅದು ಅಪ್ಡೇಟ್ ಆಗೋದಿಲ್ಲ. ಅಂದರೆ ದೇಶದಲ್ಲಿ ಎಷ್ಟು ಜಾನುವಾರುಗಳಿದ್ದಾವೆ ಮತ್ತು ಎಷ್ಟು ಜಾನುವಾರುಗಳಿಗೆ ಲಸಿಕೆ ಹೋಗ್ತಾ ಇದೆ, ಇದರೊಂದು ಸಂಪೂರ್ಣ ಲೆಕ್ಕ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಬೇಕಾಗಿದೆ. ಅದಕ್ಕೆ ಈ ಒಂದು ಇಯರ್ ಟ್ಯಾಗನ್ನು ತರ್ತಾ ಇದ್ದಾರೆ. ಮತ್ತು ಇಯರ್ ಟ್ಯಾಗ್ ಇಲ್ಲ ಅಂತಂದರೆ ಅವುಗಳಿಗೆ ಕಾಲು ಬಾಯಿ ಲಸಿಕೆ ಹಿಡಿದು ಯಾವುದೇ ಲಸಿಕೆಯನ್ನು ಪೂರೈಕೆ ಮಾಡೋದಿಲ್ಲ ಅಂತ ಕೂಡ ಹೇಳಿದರು. ಅಂದರೆ ಇದರಿಂದ ಭ್ರಷ್ಟಾಚಾರ ಕಡಿಮೆ ಮಾಡೋದು, ಸೊ ಅರ್ಹ ಫಲಾನುಭವಿಗಳಿಗೆ ಆ ದುಡ್ಡು ಹೋಗಬೇಕು. ಸೊ ಹೀಗಾಗಿ ಗೌರ್ಮೆಂಟ್ ಇದೊಂದು ಕ್ರಮವನ್ನು ತೆಗೆದುಕೊಂಡಿದಾರ. ಇನಾಫ್ ಅಂತಕ್ಕಂಥ ತಂತ್ರಜ್ಞಾನ ಇದು ಯಾಕೆ, ಜಾನುವಾರುಗಳ ಮಾಹಿತಿಯನ್ನು ಸಂಗ್ರಹಿಸೋಕ್ಕೆ ಇನಾಫ್ ತಂತ್ರಜ್ಞಾನ, ಇದು ಡೈರೆಕ್ಟಾಗಿ ಕ್ವಶನ್ ಬರುವಂಥ ಸಾಧ್ಯತೆಗಳಿದ್ದವು. ಇನ್ನು ಇವತ್ತಿನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಆಧಾರ್ ಸ್ಥಾಪನೆಯಾಗಿದ್ದು 2018, 2008, 2009, 2017. ಕ್ವಶನ್ ನಂಬರ್ 2, ಜಗತ್ತಿನಲ್ಲಿ ಅತಿ ಹೆಚ್ಚು ವೇಗದ ಬುಲೆಟ್ ರೈಲು ಸಂಚರಿಸುತ್ತಿರುವ ದೇಶ, ಚೀನಾ, ಅಮೆರಿಕಾ, ಇಂಗ್ಲೆಂಡ್, ಜಪಾನ್. ಕ್ವಶನ್ ನಂಬರ್ 3, 2020 ಒಲಿಂಪಿಕ್ ಪಂದ್ಯಗಳು ಜರುಗುತ್ತಿರುವ ದೇಶ, ಇಂಗ್ಲೆಂಡ್, ಜರ್ಮನಿ, ಜಪಾನ್, ರಷ್ಯಾ. ಈ ಒಂದು ಕ್ವಶನ್ಗಳಿಗೆ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಸಾಧ್ಯ ಆಗಿರಬೇಕು. ಮುಂದುವರೆದಂತೆ ಇವತ್ತಿನ KS, PSI ಮತ್ತು IAS ಪರೀಕ್ಷೆಗಳಿಗೆ ಪ್ರಬಂಧ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಮಹಿಳೆಯರ ಪಾತ್ರ, ಸುಮಾರು 1,000 ಪದಗಳ ಮೀರದಂತೆ ನೀವು ಇದಕ್ಕೆ ಎಸ್ಎಯನ್ನು ಬರೋಕ್ಕೆ ಸಾಧ್ಯ ಆಗಿರಬೇಕು. ಬರೆದು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂಥ ನಂಬರ್ಗೆ PDF ಫಾರ್ಮೆಟಲ್ಲಿ ಕಳಿಸೋಕ್ಕೆ ಸಾಧ್ಯ ಆಗಿರಬೇಕು. ಸೊ ಇವತ್ತಿನ ಡಿಸ್ಕಷನಲ್ಲಿ ನಾವಿಷ್ಟು ಡಿಸ್ಕಸ್ ಮಾಡಿದ್ದೀವಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನೆಲನ್ನು ಸಂಪರ್ಕ ಮಾಡಬೇಕು. IAS, KS, PSI, ಬ್ಯಾಂಕಿಂಗ್ ರಿಲೇಟೆಡ್ ಎಲ್ಲ ರೀತಿಯ ಮಾಹಿತಿಗಳಿಗಾಗಿ officersadda.in ಅಂತಕ್ಕಂಥ ವೆಬ್ಸೈಟ್ ಕೂಡ ಇದೆ. ಅಲ್ಲಿ ನಿಮಗೆ ಸಿಲೆಬಸ್ಸು, ಓಲ್ಡ್ ಕ್ವಶನ್ ಪೇಪರು, ಕಟ್ ಆಫು ಪ್ರತಿಯೊಂದು ಇದೆ. ರಾಜ್ಯ ಸರ್ಕಾರದ ಪುಸ್ತಕಗಳು ಕೂಡ ಫ್ರೀಯಾಗಿ ನೀವು ಅಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. 6ರಿಂದ 12ನೇ ತರಗತಿವರೆಗಿನ ಪುಸ್ತಕಗಳು, ಅದು ಇಂಗ್ಲೀಷ್ ಇರ್ಬೋದು, ಕನ್ನಡ ಮಾಧ್ಯಮದಲ್ಲಿರ್ಬೋದು, ಎಲ್ಲ ಅವೈಲೇಬಲ್ ಇದ್ದಾವೆ. ಅಲ್ಲಿಯೂ ಕೂಡ ತಾವು ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೋಬೋದು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಾವು ನಿಮ್ಮನ್ನು ಕಾಣಿಸಿಗ್ತೀವಿ. ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಆಲ್.